ಬೈಂದೂರಲ್ಲಿ ಈ ಬಾರಿ ಬ್ಯಾಂಡ್ ಬಾರಿಸೋರು ಯಾರು ಏಳನೇ ಬಾರಿ ಚುನಾವಣಾ ಕಣದಲ್ಲಿ ಗೋಪಾಲ್ ಪೂಜಾರಿ ಗುರುರಾಜ್ ಗಂಟಿ ಹೊಳಗೆ ಪ್ಲಸ್ ಏನು ಮೈನಸ್ ಏನು ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಜೀನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಸುಕುಮಾರ್ ಶೆಟ್ಟರ್ ಈ ಬಾರಿ ಟಿಕೆಟ್ ಮಿಸ್ ಮಾಡಿದ್ರು ಉಡುಪಿ ಜಿಲ್ಲೆಯ ಬೈಂದೂರು ವಿಧಾನಸಭಾ ಕ್ಷೇತ್ರದಲ್ಲಿ ಸುಕುಮಾರ್ ಶೆಟ್ಟರಿಗೆ ಟಿಕೆಟ್ ಸಿಗಲ್ಲ ಸುಕುಮಾರ್ ಶೆಟ್ಟರು ಪೂಜೆ ಮಾಡಿಸ್ತಾರೆ ಸುಕುಮಾರ್ ಶೆಟ್ಟರು ದೇವ್ರ ಹತ್ರ ಹೋಗೋವ್ರೆ ಬುದ್ಧಕೊಲ ಮಾಡಿಸ್ತಾವ್ರೆ ಸುಕುಮಾರ್ ಶೆಟ್ಟರಿಗೆ ಟಿಕೆಟ್ ಬೇಕೇ ಬೇಕು ಅಂತ ಏನಂದರೂ ಕೂಡ ಟಿಕೆಟ್ ಕೊಡಲಿಲ್ಲ ಸುಕುಮಾರ್ ಶೆಟ್ಟರ ಜಾಗದಲ್ಲಿ ಆರ್ ಎಸ್ ಎಸ್ನ ಪ್ರಚಾರಕ ಗುರುರಾಜ್ ಶೆಟ್ಟಿ ಗಂಟಿ ಒಳಗೆ ಶ ಟಿಕೆಟನ್ನು ನೀಡಿದರು ನಾನು ರಿಸಲ್ಟ್ ಮಾಡೇ ಮಾಡ್ತೀನಿ ಅಂತ ಗಂಟಿ ಹೊಳಿ ನಾನು ಅಯ್ಯಪ್ಪ ಸ್ವಾಮಿ ಭಕ್ತ ಅಂದ್ಬಿಟ್ಟು ಬರೀ ಕಾಲಲ್ಲಿ ಇಡೀ ಕ್ಷೇತ್ರನ ಎರ್ರೆ ಬರ್ರ ಬರ್ರಿ ಸುತ್ತವ್ರೆ ಅರೆ ಅವ್ರು ಒಂದು ಮಜಾ ಬರೀ ಕಾಲಲ್ಲಿ ಸುತ್ತೋ ಈ ಫಕೀರ ಏಳು ಕೋಟಿ ಅನೌನ್ಸ್ ಮಾಡ್ಕಂಡವ್ರೆ ನಾಮಿನೇಷನ್ ಫೈಲ್ ಮಾಡುವಾಗ ಏಳು ಕೋಟಿಯ ಒಡೆಯ ಬರೀ ಕಾಲ ಫಕೀರ ಆಗೋಕೆ ಹೇಗೆ ಸಾಧ್ಯ ಆರ್ ಎಸ್ ಎಸ್ನ ಪ್ರಚಾರಕ ಏಳು ಕೋಟಿ ಹಣವನ್ನು ಮಾಡಿದ್ದಾದರೂ ಹೇಗೆ ಬಿ ಜೆ ಪಿಗೆ ಬರುವವರು ಬಿ ಜೆ ಪಿಯಲ್ಲಿ ಇರುವವರು ಬಿ ಜೆ ಪಿಗೆ ಸಂಘದಿಂದ ಬರುವವರು ಎಲ್ಲರೂ ಕೂಡ ಹಣ ಮಾಡ್ಕೊಂಡವ್ರೆ ಅಂತ ಕಾಂಗ್ರೆಸ್ವರು ಆರೋಪಿಸ್ತಾವ್ರೆ ಕಾಂಗ್ರೆಸ್ನವ್ರು ಆರೋಪಿಸ್ತಾ ಇದ್ದಾರೆ ಹೀಗಾಗಿ ಏಳನೇ ಬಾರಿ ಚುನಾವಣೆಗೆ ನಿಂತು ನಾಲ್ಕು ಬಾರಿ ಈಗಾಗಲೇ ಶಾಸಕ ಆಗಿರುವಂಥ ಗೋಪಾಲ್ ಪೂಜಾರಿ ನಾನೇನಾರು ಒಂದಷ್ಟು ವ್ಯತ್ಯಾಸಗಳನ್ನ ಮಾಡ್ತೀನಿ ನಾನು ಗೆಲುವನ್ನು ದಾಖಲಿಸ್ತೀನಿ ನಾನು ಈ ಬಾರಿ ವಿಧಾನಸೌಧ ಮೆಟ್ಲನ್ನು ಹತ್ತುತ್ತೀನಿ ಅನ್ನೋ ಲೆಕ್ಕಾಚಾರದಲ್ಲಿದ್ದಾರೆ ಮತ್ತೊಂದು ಕಡೆ ಬಿ ಜೆ ಪಿಗೆ ನೆಗೆಟಿವ್ ಅಂದರೆ ಸುಕುಮಾರ್ ಶೆಟ್ಟರು ಪ್ರಚಾರಕ್ಕೆ ಬರ್ತಾ ಇಲ್ಲ ಗುರುರಾಜ್ ಗಂಟಿಹೊಳಿ ಅವರ ಪರವಾಗಿ ಸುಕುಮಾರ್ ಶೆಟ್ಟರು ಬೇಸರವಾಗಿದ್ದಾರೆ ಸುಕುಮಾರ್ ಶೆಟ್ಟರು ತಟಸ್ಥವಾಗಿಬಿಟ್ಟಿದ್ದಾರೆ ಹೀಗಾಗಿ ಗುರುರಾಜ್ ಗಂಟಿಹೊಳಿಗೆ ಕೇವಲ ಆರ್ ಎಸ್ ಎಸ್ ಮತ್ತು ಮೋದಿ ಮತ್ತು ಅಮಿತ್ ಶಾ ಪ್ರಚಾರ ಪ್ಲಸ್ ಆಗುತ್ತಾ ಅಥವಾ ಗುರುರಾಜ್ ಗಂಟಿಹೊಳಿ ವಿರುದ್ಧ ಕಾಂಗ್ರೆಸ್ ಚುನಾವಣೆಯನ್ನು ಮಾಡುತ್ತಾ ಗೋಪಾಲ್ ಪೂಜಾರಿ ಈ ಬಾರಿ ಖುಷ್ ಆಗಿ ಮೆಟ್ಲನ್ನು ಹತ್ತು ಥರ ಜನ ಡಿಸೈಡ್ ಮಾಡಬೇಕು ಎಸ್ ವೀಕ್ಷಕರೇ ನೀವು ಬೈಂದೂರು ವಿಧಾನಸಭಾ ಕ್ಷೇತ್ರದ ಮತದಾರರಾಗಿದ್ದಲ್ಲಿ ನಿಮ್ಮ ಪ್ರಕಾರ ನಿಮ್ಮ ಕ್ಷೇತ್ರದ ಶಾಸಕರು ಯಾರಾಗಬೇಕಂತ ಕಾಮೆಂಟ್ ಮಾಡಿ ಹಾಗೆ ಚುನಾವಣೆಯಲ್ಲಿ ಯಾವ ಪಕ್ಷಾಧಿಕಾರಕ್ಕೆ ಬರಬೇಕು ಯಾರು ಸಿಎಂ ಆಗಬೇಕಂತ ತಿಳಿಸಿ ಧನ್ಯವಾದಗಳು ಪ್ರತಿ ವಿಡಿಯೋ ಕೊನೆಯಲ್ಲಿ ನಮ್ದೊಂದು ಮನವಿ ಇರುತ್ತೆ ಅರ್ಹರು ಯೋಗ್ಯರು ವಿಧಾನಸೌಧ ಮೆಟ್ಲನ್ನು ಹತ್ತಬೇಕು ಹೀಗಾಗಿ ಯೋಚಿಸಿ ಚಿಂತಿಸಿ ಪಕ್ಷವನ್ನು ಧರ್ಮವನ್ನು ಮತವ ಒಂದು ಸಮುದಾಯವನ್ನು ಸೈಡ್ಗಿಟ್ಟು ವ್ಯಕ್ತಿಯನ್ನು ಮಾತ್ರ ಪಟ್ಟಿ ಮಾಡಿಕೊಳ್ಳಿ ನಿಮ್ಮ ಕ್ಷೇತ್ರದಲ್ಲಿ ನಿಂತಿರುವ ಅರ್ಹ ವ್ಯಕ್ತಿ ಯಾರೋ ಅವರನ್ನು ನೋಡಿ ಆಯ್ಕೆ ಮಾಡಿ ಕಳಿಸಿ ಇದು ಕರ್ನಾಟಕ ಟಿ ವಿಯ ಕಳಕಳಿ ಕರ್ನಾಟಕ ಟಿ ಕನ್ನಡಿಗರ ಧ್ವನಿ